हाय फ्रेंड्स वेलकम बैक टू माय चैनल सो इवत्तु नानु ओंदु ओळ्ळे टिप्स नोंदिगे निम्म मुंदे बर्ता इदीनि टिप्स अंद्रे ಏನಪ್ಪ ಅಂದ್ರೆ ಹೇರ್ ಫಾಲ್ ತುಂಬಾ ಆಗ್ತಿರುತ್ತೆ ಅವಾಗ ಯಾವ ಹೇರ್ ಆಯಿಲ್ ನಾವು ಯೂಸ್ ಮಾಡೋದು ನಮ್ಮ ಹೇರ್ ಗೆ ಯಾವುದು ಬೆಸ್ಟ್ ದಿ ಬೆಸ್ಟ್ ಅಂತ ನಾವು ತುಂಬಾನೇ ಯೋಚನೆ ಮಾಡ್ತಿರ್ತೀವಿ ಅಂಡ್ ಮಾರ್ಕೆಟ್ ಅಲ್ಲಿ ಸಿಗುವಂತ ಎಲ್ಲಾ ತರದ ಹೇರ್ ಆಯಿಲ್ ಕೂಡ ನಾವು ಯೂಸ್ ಮಾಡ್ತೀವಿ ಬಟ್ ಅದು ನಮಗೆ ಸೂಟ್ ಆಗಲ್ಲ ಆಕ್ಚುಲಿ ನಾನು ಕೂಡ ತುಂಬಾನೇ ಹೇರ್ ಆಯಿಲ್ ಟ್ರೈ ಮಾಡಿದೆ ಅಂಡ್ ಮನೆಯಲ್ಲೂ ಕೂಡ ನಾನು ಹರ್ಬಲ್ ಆಯಿಲ್ ಕೂಡ ನಾನು ಮನೆಯಲ್ಲೇ ಮಾಡ್ಕೊಂಡು ನಾನು ಟ್ರೈ ಮಾಡ್ತಿರ್ತೀನಿ ಯಾವಾಗಲೂ ಸೊ ನಾನು ಟ್ರೈ ಮಾಡಿ ನನಗೆ ಯಾವ ರೀತಿ ರಿಸಲ್ಟ್ ಬಂದಿದೆ ಆ ಹೇರ್ ಆಯಿಲ್ ಇಂದ ಅಂತ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದೀನಿ ಸೊ ಇವತ್ತು ನಾನು ಬಂದ್ಬಿಟ್ಟು ಮಾತಾಡ್ತಿರೋದು ಡಾಬರ್ ವಾಟಿಕಾ ಸೊ ನೋಡ್ತಾ ಇದ್ದೀರಿ ಸೊ ದಿಸ್ ಇದು ಬಂದ್ಬಿಟ್ಟು ಡಾಬರ್ ವಾಟಿಕಾ ಎನ್ರಿಚ್ಡ್ ಕೊಕೊನಟ್ ಹೇರ್ ಆಯಿಲ್ ಸೊ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಇದನ್ನು ಯೂಸ್ ಮಾಡ್ತೀನಿ ನಾನು ಮನೆಯಲ್ಲೂ ಕೂಡ ನಾನು ಹರ್ಬಲ್ ಆಯಿಲ್ನ ಮಾಡ್ಕೊಂಡು ಮನೆಯಲ್ಲಿ ಯೂಸ್ ಮಾಡ್ತೀನಿ ಸೊ ಇದು ತುಂಬಾ ಯೂಸ್ಫುಲ್ ಆದಂಥ ಹೇರ್ ಆಯಿಲ್ ಅಂತಲೇ ಹೇಳ್ಬೋದು ಹೇರ್ ಫಾಲ್ಗೆ ಮತ್ತು ಡ್ಯಾಂಡ್ರಫ್ಗೆ ತುಂಬಾ ಇದು ವರ್ಕ್ ಮಾಡುತ್ತೆ ಆ್ಯಂಡ್ ಮಕ್ಕಳಿಗೆ ನೀವು ಮೊದಲಿಂದಲೇ ಇದನ್ನ ಸ್ಟಾರ್ಟ್ ಮಾಡ್ಕೊಂತ ಬಂದರೆ ಅವರು ಹೇರ್ ಕೂಡ ತುಂಬಾ ಥಿಕ್ ಆಗಿ ಬೆಳೆಯುತ್ತೆ ನಾನು ಇದು ಬಂದುಬಿಟ್ಟು ನಾನು ಸೆವೆನ್ ಸ್ಟ್ಯಾಂಡರ್ಡ್ ಅನಿಸುತ್ತೆ ನಾನು ಸೆವೆನ್ ಸ್ಟ್ಯಾಂಡರ್ಡಿಂದನೂ ಕೂಡ ನಾನು ಇದನ್ನ ಯೂಸ್ ಮಾಡ್ತಾನೆ ಬಂದಿದ್ದೀನಿ ದಿ ಬೆಸ್ಟ್ ಹೇರ್ ಆಯಿಲ್ ಅಂತಲೇ ಹೇಳ್ಬೋದು ಆವಾಗ ಪ್ಯಾಕೇಜಿಂಗ್ ಸ್ವಲ್ಪ ಚೇಂಜ್ ಇತ್ತು ಬಟ್ ಇವಾಗ ಪ್ಯಾಕೇಜಿಂಗ್ ಸ್ವಲ್ಪ ಚೇಂಜ್ ಇದೆ ಸೊ ಇದು ಬಂದುಬಿಟ್ಟು ಡಾಬರ್ ವಾಟಿಕಾ ಹೆಂಡ್ರೆಸ್ ಕೊಕೊನಟ್ ಹೇರ್ ಆಯಿಲ್ ಇದರಲ್ಲಿ ಏನಿದೆ ಅಂತಂದು ಹೇಳೋದಾದರೆ ಇದರಲ್ಲಿ ಬಂದುಬಿಟ್ಟು ಆಮ್ಲ ಇದೆ ಇದು ನಿಮ್ಗೆ ಏರ್ ಸ್ಟ್ರೆಂತ್ಗೆ ಇದು ತುಂಬ ಏರ್ ಸ್ಟ್ರೆಂತ್ ರೂಟ್ಸಿಗೆ ತುಂಬ ಸ್ಟ್ರೆಂತ್ ಕೊಡುತ್ತೆ ಆ್ಯಂಡ್ ಮತ್ತು ಅಲೋವೀರಾ ಇದೆ ಇದರಲ್ಲಿ ಇದು ಹೇರ್ನ ಸ್ಮೂತ್ನೆಸ್ ಮಾಡುತ್ತೆ ಸ್ಮೂತಾಗಿ ಇರೋಂತೆ ಇದು ಮಾಡುತ್ತೆ ಸೊ ಇದರಲ್ಲಿ ನಮ್ಗೆ ಹೇರ್ಗೆ ಏನೇನು ಬೇಕೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಇದೆ ಸೊ ನೀವು ಕೂಡ ಇದನ್ನ ಟ್ರೈ ಮಾಡ್ಬೋದು ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ನಾನು ಕೂಡ ಇದನ್ನ ತುಂಬ ವರ್ಷಗಳಿಂದ ನಾನು ಟ್ರೈ ಮಾಡಿದ್ದೀನಿ ಯೂಸ್ ಮಾಡ್ತಾನೂ ಇದ್ದೀನಿ ಇದು ತುಂಬಾ ನನಗೆ 100% ರಿಸಲ್ಟ್ ಕೊಟ್ಟಿದೆ ಡ್ಯಾಂಡ್ರಫ್ ಟೈಮಲ್ಲಿ ನಾನು ಇದನ್ನ ಯೂಸ್ ಮಾಡ್ತೀನಿ ಆವಾಗ ನನ್ನ ಡ್ಯಾಂಡ್ರಫ್ ಎಲ್ಲ ಫುಲ್ ಕ್ಲಿಯರ್ ಆಗುತ್ತೆ ಮತ್ತು ಇದು ಅದ್ರದ್ದು ಮೇತಿ ಇದೆ ಇದು ಬಂದುಬಿಟ್ಟು ಡ್ಯಾಂಡ್ರಫ್ ಕಂಟ್ರೋಲ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಇದು ಪ್ರೈಸ್ ಬಂದುಬಿಟ್ಟು 95 ರುಪಿ ಇದು 150 ml ಬಾಟ್ಲು 95 ರುಪೀಸ್ ಆಗುತ್ತೆ ಸೊ ಈ ಡಾಬರ್ ವಾಟಿಕಾ ಹೇರ್ ಆಯಿಲ್ನ ಬೆನಿಫಿಟ್ಸ್ ಏನಪ್ಪ ಅಂತ ಅಂದರೆ ಇದು ಹೇರ್ ಫಾಲ್ ರಿಡಕ್ಷನ್ ಮಾಡುತ್ತೆ ಆ್ಯಂಡ್ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ಪ್ರಿವೆಂಟ್ಸ್ ಡಲ್ ಆ್ಯಂಡ್ ಡ್ಯಾಮೇಜ್ ಹೇರ್ಸ್ ಇದು ಮತ್ತು ಹೇರ್ ಸ್ಪ್ಲಿಟ್ ಆಗ್ತಿರ್ತಲ್ವ ಅದನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ ಮತ್ತು ಹೇರ್ ಕೂಡ ಥಿಕ್ಕಾಗಿ ಬೆಳೆಯುತ್ತೆ ಒಂದು 2 ವೀಕ್ಸ್ ನಮ್ಗೆ ಅಡ್ಜಸ್ಟ್ ಆಗೋವರೆಗೂ ಹೇರ್ ಫಾಲ್ ಆಗ್ಬೋದು ಬಟ್ ನೀವು ಇದನ್ನೇ ಕಂಟಿನ್ಯೂ ಮಾಡ್ಕೊತ ಬಂದರೆ ಹೇರ್ ತುಂಬಾ ಥಿಕ್ಕಾಗಿ ಬೆಳೆಯುತ್ತೆ ಫುಲ್ ಬ್ಲ್ಯಾಕ್ನೆಸ್ಸಾಗಿ ಬೆಳೆಯುತ್ತೆ ಸೊ ನೋಡ್ತಿದ್ದೀರಿ ನನ್ನ ಹೇರ್ ಯಾವ ರೀತಿ ಬ್ಲ್ಯಾಕ್ ಇದೆ ನಾನು ಯಾವುದೇ ರೀತಿ ಕಲರ್ ನಾನು ಯೂಸ್ ಮಾಡ್ತಿಲ್ಲ ಯಾವುದೇ ರೀತಿ ಮೆಹಂದಿ ಪೌಡರ್ ಅಥವಾ ನಾನು ಏನು ಯೂಸ್ ಮಾಡ್ತಾ ಇಲ್ಲ ಸೊ ನಾವು ಓನ್ಲಿ ಯೂಸ್ ಮಾಡಿದೇನೆಂದರೆ ಡಾಬರ್ ವಾಟಿಕಾ ಹೇರ್ ಆಯಿಲ್ ಆ್ಯಂಡ್ ಮನೇಲಿ ನಾನೇ ಟ್ರೈ ಮಾಡ್ತೀನಿ ಯಾವಾಗಲೂ ಹೇರ್ ಆಯಿಲನ್ನು ಪ್ಯೂರ್ ಕೊಕೊನಟ್ ಆಯಿಲ್ ತಂದ್ಬಿಟ್ಟು ಅದನ್ನು ನಾನು ಟ್ರೈ ಮಾಡ್ತೀನಿ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಹೇರ್ ಆಯಿಲ್ನ ನಾನು ಮನೇಲೇ ರೆಡಿ ಮಾಡ್ಕೋತೀನಿ ಅಂತ ಬಟ್ ಇದು ತುಂಬಾ ಯೂಸ್ಫುಲ್ ಆದಂಥ ಆಯಿಲ್ ಅಂತಲೇ ಹೇಳ್ಬೋದು ಇದು ಎಲ್ಲ ಶಾಪ್ಸಲ್ಲೂ ಅವೈಲಬಲ್ ಇದೆ ಮೆಡಿಕಲ್ ಶಾಪ್ಸಲ್ಲಿ ಆಗಿರ್ಬೋದು ಕಿರಾಣಿ ಅಂಗಡಿಯಲ್ಲಿ ಆಗಿರ್ಬೋದು ತುಂಬಾ ಅವೈಲಬಲ್ ಇದೆ ಆ್ಯಂಡ್ ಇದರಲ್ಲಿ ಡಾಬರ್ ವಾಟಿಕಾ ಶಾಂಪು ಅಂತಲೇ ಸಿಗುತ್ತೆ ಡಾಬರ್ ವಾಟಿಕಾ ಶಾಂಪು ಅದನ್ನು ಆ್ಯಂಡ್ ಈ ಡಾಬರ್ ವಾಟಿಕಾ ಹೇರ್ ಆಯಿಲ್ ಯೂಸ್ ಮಾಡಿದರೆ 100% ಬೇಗ ನೀವು ರಿಸಲ್ಟ್ನ ಪಡಿಬೋದು ಆ್ಯಂಡ್ ತುಂಬಾ ಯೂಸ್ಫುಲ್ ಆದಂಥ ಹೇರ್ ಆಯಿಲ್ ಅಂತಲೇ ಹೇಳ್ಬೋದು ಇದು 100% ಪ್ಯೂರ್ ಕೊಕೊನೆಟ್ ಆಯಿಲಿಂದ ಮಾಡಿರೋವಂಥದ್ದು ಇದು ಬಂದುಬಿಟ್ಟು ನ್ಯೂ ಡಾಬರ್ ವಾಟಿಕಾ ಹೇರ್ ಆಯಿಲ್ ಇದು ಇದು ಆಲ್ರೆಡಿ ಎಲ್ಲ ಕಡೆ ಅವೈಲಬಲ್ ಇದೆ ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ನಿಮ್ಗೆ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಆದಂಥ ಒಂದು ವಿಡಿಯೋ ಮಾಡಬೇಕು ನಾನು ಅನ್ನೋದನ್ನು ಕೂಡ ನೀವು ಕಾಮೆಂಟ್ ಮಾಡಿ ತಿಳಿಸಿ ಸೊ ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಸೊ ಪ್ಲೀಸ್ ನನ್ನ ಚಾನಲ್ಗೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕೇ ಬೇಕು ಮೊದಲಿಂದನೂ ಹೇಳ್ತಿದ್ದೀನಿ ನಿಮ್ಮೆಲ್ಲರೂ ಸಪೋರ್ಟ್ ಇಲ್ಲ ಅಂದರೆ ನಾನು ಮುಂದೆ ಬರೋದಕ್ಕಾಗಲ್ಲ ಮುಂದೆ ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ ಆ್ಯಂಡ್ ನಿಮಗೆ ಯಾವ ರೀತಿ ಯೂಸ್ಫುಲ್ ಆದಂಥ ವಿಡಿಯೋಸ್ ಬೇಕು ಆ್ಯಂಡ್ ನಿಮಗೆ ಯಾವ ರೀತಿ ನೀವು ವಿಡಿಯೋಸ್ ನನ್ನಿಂದ ನೀವು ಇದು ಮಾಡ್ತೀರಾ
ಆ್ಯಂಡ್ ಹೇರ್ ಏರ್ ಬಗ್ಗೆನಾ ಅಥವಾ ಕುಕ್ಕಿಂಗ್ ಬಗ್ಗೆನಾ, ಸೊ ಅದನ್ನು ನೀವು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಹೇರ್ ಆಯಿಲ್ನ ನಾನು ಮನೇಲಿ ಪ್ರಿಪೇರ್ ಮಾಡ್ಕೋತೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಅತ್ತೆ ನಿಮ್ಮ ಮುಂದೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್ ಬಾಯ್.